ಎಲ್ರಿಗೂ ನಮಸ್ಕಾರ ಕಂಡ್ರಕ್ಕ, ನಾನು ನಿಮ್ಮ ನೋಡು ಸಖಿ ಮಾತಾಡ್ತಾ ಇದ್ದೀನಿ. ಎಲ್ರಿಗೂ ಆಯುಧ ಪೂಜೆ ಮತ್ತು ದಸರಾ ಹಬ್ಬದ ಶುಭಾಶಯಗಳು. ಈ ಸಲ ನಮ್ಮ ನೋಡು ಸಖಿ ಏನೆಲ್ಲ ಹೊಸ ಮಾಹಿತಿ ತಂದವಳೆ ಅಂತ ಕಾಯ್ತಾ ಇದ್ದೀರಾ? ನಮ್ಮ ಹೆಣ್ಮಕ್ಳಿಗೆ ಸಹಾಯ ಆಗಲಿ ಅಂತಲೇ ಇರೋ ಕಾನೂನುಗಳ ಬಗ್ಗೆ ನಮ್ಮ ಮೇಡಮು ಹೇಳಕ್ ಬಂದವ್ರೆ, ಕೇಳ್ಕೊಬರವಾ? ನನ್ನ ಹೆಸರು ಸುಮನ ಅಂತ ಅಂದ್ಬಿಟ್ಟು ನಾನು ಮೈಸೂರಿನಲ್ಲಿ ಸುಮಾರು ಒಂದು 28 ವರ್ಷದಿಂದ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ. ಯಾಕಾಗಿ ನಮಗೆ ಮಹಿಳೆಯರಿಗೆ ವಿಶೇಷ ಕಾಯ್ದೆ ಬಂತು ಅನ್ನುವಂಥ, ಸಮಾಜದಲ್ಲಿ ಈಗಾಗಲೇ ಏನು ಒಂದು ಅಸಮಾನತೆ ಶುರು ಆಗಿತ್ತು, ಅದನ್ನು ಹೋಗಲಾಡಿಸಿ ಒಳವರ್ಗವನ್ನು ಒಂದು ಮುಖ್ಯವಾಹಿನಿಗೆ ತರುವಲ್ಲಿ ಪ್ರಯತ್ನವೇ ಈ ವಿಶೇಷ ಕಾಯ್ದೆಗಳು. ಇನ್ನು ಮಹಿಳಾ ಸಮಸ್ಯೆಗಳ ಬಗ್ಗೆ ಹೇಳಬೇಕು, ಈ ಮಹಿಳಾ ಸಮಸ್ಯೆಗಳಲ್ಲಿ ಏನು ಕಾನೂನುಗಳು ಪಾತ್ರಗಳನ್ನು ವಹಿಸ್ತಾ ಇದೆ ಅನ್ನುವಂಥದ್ದನ್ನ ನೋಡಿದಾಗ 2005 ಸಂದರ್ಭವನ್ನು ತೆಗೆದುಕೊಂಡಂತಹದ್ದು, ಒಂದು ಸಮಾಜದ ಪರಿಸ್ಥಿತಿ ಏನಿತ್ತು, ಮನೆಯ ಒಳಗೆ ಆಗುವಂಥ ಹಿಂಸೆಯನ್ನು ಹಿಂಸೆಯೇ ಅಲ್ಲ, ಗಂಡ ಹೆಂಡತಿಗೆ ಹೊಡೆಯುವಂಥದ್ದು ಒಂದು ದೊಡ್ಡ ವಿಷಯನೇ, ಅಥವಾ ಮನೆ ಒಳಗೆ ದುಡಿಯುವಂಥ ಹೆಣ್ಣು ಮಗಳು, ಅಥವಾ ಒಂದು ದೀರ್ಘಕಾಲದ ಅವಧಿಯಲ್ಲಿ ವಿವಾಹವಿಲ್ಲದೆಯೂ ಸಹ ಒಂದು ಹೆಣ್ಣು ಗಂಡು ಜೀವನವನ್ನು ನಡೆಸಿದಂಥ ಸಂದರ್ಭದಲ್ಲಿ ಆಕೆ ನನ್ನ ಪತ್ನಿಯೇ ಅಲ್ಲ, ಪತ್ನಿಯ ಸ್ಥಾನವನ್ನು ಕೊಡದೆ ಆಕೆಗೆ ಆದಂಥ ಅದಕ್ಕೆ ದೂರೇ ದಾಖಲಿಸುವಂತಿಲ್ಲ ಅನ್ನುವಂಥದ್ದು ಏನು ಸುಲಭವಾಗಿ ತೆಗೆದುಕೊಳ್ತಿದ್ರು, ಅದರ ವಿರುದ್ಧ ಕೌಟುಂಬಿಕ ದೌರ್ಜನ್ಯ ನಿವಾರಣಾ ಕಾಯ್ದೆ ಬಂತು. ಅದರಲ್ಲಿ ಸತತವಾಗಿ ದೀರ್ಘಕಾಲದಲ್ಲಿ ಗಂಡ ಹೆಂಡತಿಯಂತೆ ಜೀವಿಸುವಂತಹ ಹೆಣ್ಣು ಮಕ್ಕಳಿಗೂ ಸಹ, ಅಲ್ಲಿ ಹಾಗೆ ಹುಟ್ಟಿದಂತಹ ಮಕ್ಕಳಿಗೂ ಸಹ ಕಾನೂನಿನ ರಕ್ಷಣೆಯನ್ನು ಕೊಡುವಂತಹದನ್ನ ಕೌಟುಂಬಿಕ ದೌರ್ಜನ್ಯ ನಿವಾರಣಾ ಕಾಯ್ದೆಯಲ್ಲಿ ಇದೆ. ಯಾವುದೋ ಕಾರಣದಿಂದ ಮಕ್ಕಳಾಗದಿದ್ದಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ಹೆಂಡತಿಯೇ ಕಾರಣ ಅನ್ನುವಂಥದಕ್ಕೆ ಬಂಜೆ ಅನ್ನುವಂತಹದನ್ನು ಹೀಯಾಳಿಸುವಂತಹದ್ದು, ಇದು ನಿಮ್ಮ ಅಪ್ಪನ ಮನೆಯಲ್ಲ, ನಿನಗಿಷ್ಟ ಬಂದಾಗೆ ಇರೋದಕ್ಕಾಗಲ್ಲ, ಅಥವಾ ನೀನು ಯಾವ ಸಮಯದಲ್ಲಾದರೂ ಖಾಲಿ ಮಾಡು, ನಿನಗಿಲ್ಲಿ ನೆಲೆ ಇಲ್ಲ ಅನ್ನುವಂತಹ ಒಂದು ಭೀತಿ, ಮದುವೆ ಆದ ಒಂದು 25 ವರ್ಷ ಸಂಸಾರ ನಡೆಸಿದಂಥ ಹೆಣ್ಣುಮಗಳಿಗೂ ಇತ್ತು. ದುಡಿಯೋದಕ್ಕೆ ಹೋಗುವಂತಹದನ್ನು ಬಲವಂತ ಮಾಡುವಂತಹದ್ದು ತಪ್ಪು. ಅದೇ ರೀತಿಯಲ್ಲಿ ದುಡಿಯೋಕ್ಕೆ ಹೋದಂತಹ ಹೆಣ್ಣು ಮಕ್ಕಳಿಗೆ ಕುಟುಂಬದ ಒಳಗೆ ಅವರ ಒಂದು ನಡತೆಯ ಬಗ್ಗೆ ಸಂಶಯ ವ್ಯಕ್ತಪಡಿಸುವಂತಹದ್ದು, ಇವೆಲ್ಲವೂ ದೌರ್ಜನ್ಯ ವಿಚಾರಣೆ. ಯಾವುದೇ ಹೆಣ್ಣು ಮಗಳಿಗೆ ಅಂತಹ ಕಿರುಕುಳ ಸಿಕ್ಕದಂತಹ ಸಂದರ್ಭದಲ್ಲಿ ತಕ್ಷಣವೇ ರಕ್ಷಣಾಧಿಕಾರಿಯ ಮೂಲಕ ಈ ನ್ಯಾಯಾಲಯದ ಒಂದು ಇದನ್ನು ತೆಗೆದುಕೊಂಡು, ತಡೆಯಾಜ್ಞೆಯನ್ನು ತೆಗೆದುಕೊಂಡು ಆ ಹೆಣ್ಣು ಮಗಳು ಗಂಡನ ಮನೆಯಲ್ಲಿ ವಾಸ ಮಾಡುವಂಥ ಹಕ್ಕನ್ನು ಪಡೆದಿದ್ದಾಳೆ. ಮತ್ತು ಎಲ್ಲದಕ್ಕೂ ನಾವು ನ್ಯಾಯಾಲಯ ಪೊಲೀಸ್ ಠಾಣೆಯೇ ಉತ್ತರವಾಗಬಾರ್ದು. ಬಹಳಷ್ಟು ಬಾರಿ ಸಮಾಜದಲ್ಲಿ ನ್ಯಾಯಾಲಯ ಪೊಲೀಸ್ ಠಾಣೆಯನ್ನು ಹತ್ತದಂತಹ ಸಂದರ್ಭದಲ್ಲಿ ಆ ಕುಟುಂಬ ಅದನ್ನು ಸಹ ಅವಮಾನ ತೆಗೆದುಕೊಂಡು ಇದಕ್ಕೆ ತೊಂದರೆಗೆ ಒಳಗಾದ ಹೆಣ್ಣುಮಗಳು ಯಾರು ಇದಕ್ಕಾಗಿ ಹೋಗಿರ್ತಾರೆ, ಆ ಹೆಣ್ಣುಮಗಳನ್ನ ವಾಪಸ್ಸು ಹಿಂದಕ್ಕೆ ನಾವು ಜೊತೆಯಲ್ಲಿ ಸಂಸಾರ ಮಾಡೋದಕ್ಕೆ ಒಪ್ಪಲ್ಲ ಅನ್ನುವಂಥದ್ದು ಏನಿತ್ತು, ಅದನ್ನು ಹೋಗಲಾಡಿಸುವುದಕ್ಕಾಗಿ ಈ ರಕ್ಷಣಾ ಅಧಿಕಾರಿಗಳು ಅಂತ, ಪ್ರೊಟೆಕ್ಷನ್ ಆಫೀಸರ್ಸ್ ಅಂತ, ಇತ್ತ ನ್ಯಾಯಾಲಯವೂ ಅಲ್ಲ, ಇತ್ತ ಪೊಲೀಸ್ ಅಧಿಕಾರಿಯೂ ಅಲ್ಲ, ಇವೆರಡರ ಮಧ್ಯೆ ಅಂದರೆ ವಿಕ್ಟಿಮ್ ಅಂತ ತೊಂದರೆಗೆ ಕಿರುಕುಳಕ್ಕೆ ಒಳಗಾದ ಹೆಣ್ಣು ಮಗಳು ಮತ್ತು ನ್ಯಾಯಾಲಯದ ಮಧ್ಯೆ ಸೇತುವೆಯಂತೆ ಈ ರಕ್ಷಣಾಧಿಕಾರಿ ಕಾರ್ಯನಿರ್ವಹಿಸುವುದರಿಂದ ಇಲ್ಲಿ ಏನಾಗುತ್ತೆ, ಸಾಮಾನ್ಯವಾಗಿ ಒಡೆದು ಹೋಗುವಂತಹ ಕುಟುಂಬವನ್ನು ಈ ಒಂದು ಕುಟುಂಬದ ವ್ಯವಸ್ಥೆಯನ್ನು ಎತ್ತಿ ಹಿಡಿಯುವುದಕ್ಕಾಗಿ ತೊಂದರೆ ಕೊಡುವಂಥ ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ ಅಂದರೆ ನಾವು ಸಮಾಲೋಚನೆಯ ಮೂಲಕ ಅಲ್ಲಿ ಆಗುತ್ತಿರುವಂತಹ ವಿಚಾರಗಳ ಒಂದು ಎನ್ಲೈಟನ್ ಮಾಡೋದು, ಅಂದರೆ ಅವರಿಗೆ ಅವ್ರನ್ನ ಬೆಳಕಿನತ್ತ ತೆಗೆದುಕೊಂಡು ಹೋಗುವಂಥದ್ದು. ಈ ರೀತಿ ಮಾನವೀಯವಾಗಿ ಮಾನವೀಯ ಸಂಬಂಧಗಳನ್ನು ಕಾಪಾಡಿಕೊಳ್ಳೋಂಥದ್ರಲ್ಲಿ ತಪ್ಪು ಯಾರದೇ ಆಗಿರಲಿ ಆ ತಪ್ಪನ್ನು ನಿವಾರಿಸಿ ಅವರುಗಳ ಮಧ್ಯೆ ಒಂದು ಆಪ್ತ ಸಮಾಲೋಚನೆಯನ್ನು ಮಾಡುವುದರ ಮೂಲಕ ಇಲ್ಲಿ ಒಂದು ಕುಟುಂಬವನ್ನು ನ್ಯಾಯಾಲಯ ಮತ್ತು ಪೊಲೀಸ್ ಠಾಣೆಗೆ ಹೊರತಾಗಿಯೂ ಉಳಿಸುವಂತಹ ಪ್ರಯತ್ನ ಕೌಟುಂಬಿಕ ದೌರ್ಜನ್ಯ ನಿವಾರಣಾ ಕಾಯ್ದೆಯಲ್ಲಿದೆ. ಮತ್ತು ಕಾನೂನಿನ ಮೂಲಕವೇ ಎಲ್ಲವನ್ನು ನಿಯಂತ್ರಿಸ್ತೀವಿ ಅನ್ನೋದಕ್ಕಿಂತ ಅಂತರಾಳದಿಂದ ನಮ್ಮ ಬದಲಾವಣೆಗಳನ್ನು ನಾವು ತಂದುಕೊಂಡ್ರೆ ಈ ವಿಶೇಷ ಕಾಯ್ದೆಗಳ ಅಗತ್ಯ ಇದೆಯಾ? ವಿಶೇಷ ಕಾಯ್ದೆಗಳು ಆದಂತೆಲ್ಲ ನಮಗನ್ನಿಸುವಂಥದ್ದೇನು ಅಂದರೆ ನಾವು ಮಾನವೀಯತೆಯನ್ನು ಮರ್ತಿದ್ದೀವಿ, ಅಸಮಾನತೆಯನ್ನು ಇವತ್ತಿಗೂ ಇಟ್ಕೊಂಡಿದೆ. ವಿಶೇಷ ಕಾಯ್ದೆಗಳ ರಚನೆ ಆಗಬೇಕಿಲ್ಲ ಅಂದರೆ ಆವತ್ತೊಂದು ದಿನ ದೌರ್ಜನ್ಯಗಳು ನಿಂತಿದೆ ಅಂತ ಅರ್ಥ. ವಿಶೇಷ ಕಾಯ್ದೆಯ ಮೂಲಕವೇ ನಾವು ನಿಯಂತ್ರಿಸುವುದಕ್ಕಿಂತ ಜಾಗೃತಿಯನ್ನು ಮೂಡಿಸುವಲ್ಲಿ, ಅಂದರೆ ತೊಂದರೆ ಕಿರುಕುಳವನ್ನು ಉಂಟು ಮಾಡ್ತಿರುವಂತಹ ವ್ಯಕ್ತಿಯ ಪರಿವರ್ತನೆ ಆಗದ ಹೊರತು ಕಾನೂನಿನಿಂದಲೇ ಎಲ್ಲವನ್ನು ನಾವು ನಿಯಂತ್ರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಆ ಒಂದು ಪರಿವರ್ತನೆಗಾಗಿ ಕಾಯ್ತಾ ದೀರ್ಘಕಾಲದ ಅವಧಿಯನ್ನು ತೆಗೆದುಕೊಂಡು ಹೆಣ್ಣುಮಕ್ಕಳು ನೋವು ಅನುಭವಿಸಿ ಅನ್ನೋದಕ್ಕಿಂತ ಇಂತಹ ವಿಶೇಷ ಕಾಯ್ದೆಯ ಮೂಲಕ ಮುಂದೆ ಏನಾಗಬಹುದು, ನಾನು ಕಿರುಕುಳವನ್ನು ಮಾಡೋದ್ರಿಂದ ತೊಂದರೆಯನ್ನು ಮಾಡೋದ್ರಿಂದ ಅನ್ನೋ ಅಂಥದಕ್ಕೆ ಎಚ್ಚರಿಕೆಯ ಗಂಟೆಯೇ ಈ ವಿಶೇಷ ಕಾಯ್ದೆ.
ಇಷ್ಟೆಲ್ಲ ಕಾನೂನಿನ ಬಗ್ಗೆ ತಿಳ್ಕೊಂಡ್ಮೇಲೆ ಎಲ್ಲಿ ಹೋಗೋದು, ಹೆಂಗಿದ್ರು ಉಪಯೋಗ ಪಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆ ಅಂತಲೇ ತಾಲೂಕುಗಳಲ್ಲಿ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಅಂತ ಇರೋದು. ನಮ್ಮ ಮೇಡಮ್ಮು ಅದ್ರ ಬಗ್ಗೆ ತಿಳಿಸ್ಕೊಡ್ತಾವ್ರೆ, ನೋಡವ ಬನ್ನಿ. ನನ್ನ ಹೆಸರು ಸವಿತಾ ಅಂತ. ನಾನು ಹುಣಸೂರು ತಾಲೂಕಿನ ಸಾಂತ್ವನ ಮಹಿಳಾ ಸಹಾಯವಾಣಿಯಲ್ಲಿ ಆಪ್ತ ಸಮಾಲೋಚಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನೊಂದಿರುವಂಥ ಮಹಿಳೆ ಸಾಂತ್ವನ ಬರಬೇಕು ಅಂತಂದರೆ ಆಕೆಗೆ ಆ ಕುಟುಂಬದಲ್ಲಿ ದೌರ್ಜನ್ಯ ಆಗಿರ್ಬೋದು, ಶೋಷಣೆ ಆಗಿರ್ಬೋದು, ಆಕೆಗೆ ಅಂದರೆ ಆಕೆ ಕುಟುಂಬದಲ್ಲಿ ದೌರ್ಜನ್ಯ ಆಗಿರಬೇಕು ಅಥವಾ ಶೋಷಣೆ ಆಗಿರಬೇಕು, ಅಥವಾ ಹೊರಗಡೆನೂ ಕೂಡ ಆಕೆಗೆ ಹಿಂಸೆ ಆಗಿರ್ಬೋದು. ಹೊರಗಡೆ ಅಂತಂದರೆ ಈಗ ಆಕೆಗೆ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಡ್ಬೋದು, ಅಥವಾ ಒಂದು ಕುಟುಂಬದಲ್ಲಿ ಅಂದರೆ ಕೌಟುಂಬಿಕ ದೌರ್ಜನ್ಯ ಮಾಡ್ಬೋದು. ಈ ಥರ ಅಂದರೆ ಅತ್ತೆ ಮಾವ ಗಂಡ ಗಂಡಿನ ಈ ಥರ ಕೌಟುಂಬಿಕ ಕಲಹಗಳು ಏರ್ಪಟ್ಟಾಗ ಆಕೆಗೆ ಮನೇಲಿ ಶೋಷಣೆ ಆಗುತ್ತೆ, ದೌರ್ಜನ್ಯ ಆಗುತ್ತೆ, ಇಂಥ ಅಂತಂದರೆ ಆಕೆಗೆ ಅಲ್ಲಿ ಸಮಸ್ಯೆ ಆಗುತ್ತೆ. ಅಂಥ ಮಹಿಳೆ ಏನು ಮಾಡಬೇಕು ಅಂತಂದರೆ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರದಂತಂದರೆ ಆಕೆ ದೂರವಾಣಿ ಮೂಲಕ ಕೂಡ ಆಕೆ ನನಗೆ ಶೋಷಣೆ ಆಗ್ತಿದೆ, ನನಗೆ ಮನೇಲಿ ದೌರ್ಜನ್ಯ ಆಗ್ತಿದೆ, ನನಗೆ ನೆರವು ಕೊಡಿ, ನನಗೆ ಸಹಾಯ ಮಾಡಿ ಅಂತ ಆಕೆ ದೂರವಾಣಿ ಮುಖಾಂತರ ಅಂದರೆ 1091 ಇದು ದೂರವಾಣಿ ಸಂಖ್ಯೆ, ಉಚಿತ ದೂರವಾಣಿ ಸಂಖ್ಯೆ. ಆಕೆ ಅಲ್ಲಿಂದ ನಮಗೆ ಫೋನ್ ಮಾಡಿ ತಿಳಿಸಿದ್ರೆ ಸಾಕು, ನಾವು ಅವ್ರ ಸ್ಥಳಕ್ಕೆ ಹೋಗಿ ನಾವು ದೂರನ ಪಡ್ಕೋತೀವಿ. ಇಲ್ಲ ಆಕೆ ನೇರವಾಗಿ ಸಾಂತ್ವನ ಕೇಂದ್ರಕ್ಕೆ ಬಂದು ಲಿಖಿತ ರೂಪದಲ್ಲಿ ಆಕೆ ಬಂದು ದೂರನ ಕೊಡ್ಬೋದು. ಇದೇ ರೀತಿ ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರದಿಂದ ಸಹಾಯ ಪಡ್ಕೊಂಡು ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ತಿರುವಂತಹ ಗಂಡ ಹೆಂಡತಿ ಇಬ್ರು ಅವ್ರ ಅನುಭವನ ಹೇಳ್ಕೊಳಕ್ ಬಂದವರೇ, ನೋಡವ ಬನ್ನಿ. ನನ್ನ ಹೆಸರು ಜ್ಯೋತಿ ಅಂತೇಳಿ, ನಮ್ಮ ಯಜಮಾನ್ರು ಒಂದು ಯೋಗೇಶ್ ಅಂತ. ನಾವು ಇಲ್ಲಿ ಸೆಟ್ಲ್ ಆಗಿ ಆ ಪಾರ್ಲರ್ ಓಪನ್ ಮಾಡ್ಕೊಂಡಿದ್ದೀವಿ. ಕೇರ್ನಗರ ತಾಲೂಕು ಚೆನ್ನಗಾಲಿಂದ ಬಂದರು. ಅವ್ರ ಜೊತೆ ಮದುವೆ ಫಿಕ್ಸ್ ಆಯಿತು. 3 ಎಕರೆ ಗದ್ದೆ ಇದೆ, 1 ಎಕರೆ ತೋಟ ಇದೆ ಅಂತೇಳಿ ಮದುವೆ ಮಾಡ್ಕೊಂಡು ಹೋಗಿದ್ರು. ಲಾಸ್ಟಾಗಿ ನೋಡಿದ್ರೆ ಗದ್ದೆ ಎಲ್ಲ ಮಾರ್ಕೊಂಡ್ರು, ತೋಟ ಮಾತ್ರ ಉಳ್ಕಂತು. ಆದ್ರೂ ಅಲ್ಲೇ ವಾಸ ಮಾಡ್ತಾಯಿದ್ದೆ. 3 ತಿಂಗಳು ಪ್ರೆಗ್ನೆಂಟ್ ಆದೆ. ಪ್ರೆಗ್ನೆಂಟ್ ಆಗೋಷ್ಟರಲ್ಲಿ ಅತ್ತೆ ಮಾವಂದು ಗಂಡಂದು ಎಲ್ಲ ಒಂದು ರೀತಿ ವಿಚಿತ್ರ ಸ್ಟಾರ್ಟಿಂಗ್ ಆಯಿತು ನನಗೆ. ಅದರಲ್ಲಿ ಅತ್ತೆ ನಿಮ್ಮ ಅಪ್ಪನ ಮನೆ ಏನು ಕೊಟ್ಟಿದ್ದಾರೆ ಕೊಡಬೇಕಾಗಿರೋದಷ್ಟೇ ಕೊಟ್ಟಿರೋದು, ಎಕ್ಸ್ಟ್ರಾ ಏನೂ ಕೊಟ್ಟಿಲ್ಲ ಅನ್ನೋ ಮಾತುಗಳು ಬರೋಕ್ಕೆ ಶುರುವಾಯಿತು. ಅಷ್ಟರಲ್ಲಿ ನನಗೂ ತಿಳುವಳಿಕೆ ಇಲ್ಲದೆ ಇರೋದ್ರಿಂದ ಅಪ್ಪ ಅಮ್ಮನ ಪ್ರೀತಿನೂ ಜಾಸ್ತಿ ಇದ್ದರಿಂದ ನಾನು ಬಂದು ಅಪ್ಪ ಅಮ್ಮನ ಜೊತೆಗೆ ಸೇರ್ಕೊಂಡ್ಬಿಟ್ಟೆ. ಮತ್ತು ನಾನು ಅಲ್ಲಿ ಹೋಗೋಕ್ಕೆ ಇಷ್ಟನೂ ಪಡಲಿಲ್ಲ, ಅವ್ರುಗಳು ಬಂದು ಕರ್ಕೊಂಡು ಹೋಗೋಕ್ಕೂ ಇಷ್ಟಪಡಲಿಲ್ಲ. ಡಿಲವರಿ ಆದರೂ ಕೂಡ ಮಗುನೂ ಬಂದು ನೋಡಲಿಲ್ಲ, ಹೀಗೆ ದೂರನೇ ಇಟ್ಬಿಟ್ರು ನನ್ನನ್ನು. ಗಂಡ ಬೇಕಾದರೆ ಬಂದು ನೋಡ್ತಾ ಹೋಗ್ತಾ ಇದ್ರು ಅಷ್ಟೇ. ಮಗುಗೆ 1 ವರ್ಷ ತುಂಬ ತನಕನೂ ಅತ್ತೆ ಮಾವ ಬಂದು ಕರ್ಕೊಂಡು ಹೋಗಲಿಲ್ಲ. ಆಗ ನಾವು ಸ್ವಲ್ಪ ಗಲಾಟೆ ಮಾಡಿದ್ಮೇಲೆ 1 ವರ್ಷ ತುಂಬಿದ್ಮೇಲೆ ಕರ್ಕೊಂಡೋದ್ರು. ಕರ್ಕೊಂಡೋಗಿ ಒಂದು 3 ದಿನ ಕೂಡ ಮಗುನ ಇಟ್ಕೊಳ್ಳಿಲ್ಲ. ಅದಕ್ಕೆ ತಿಂಡಿ ಹಾಲು ಎಲ್ಲ ಕೊಡೋಕ್ಕಾಗಲ್ಲ ಅಂಥೇಳಿ ಬೇಜಾರು ಮಾಡಿದ್ರು. ಆವಾಗ ನಾನು ಮತ್ತೆ ಕರ್ಕೊಬಂದು ಅಪ್ಪನ ಮನೆ ಬಿಟ್ಬಿಟ್ಟು ನಾನೊಬ್ಬಳೇ ಹೋಗಕ್ಕೆ ಸರ್ ಹಚ್ಕೊಂಡೆ. ಗಂಡನಿಗೂ ಏನೂ ಸಂಪಾದನೆ ಇಲ್ಲ, ಹೆಂಡತಿಗೂ ಏನೂ ಸಂಪಾದನೆ ಇಲ್ಲ, ನಿಮಗೆ ಬಿಟ್ಟು ಊಟ ಹಾಕೋಣ ಅನ್ನೋ ಮಾತೆಲ್ಲ ಬಂತು. ಗಂಡ ಹೆಂಡತಿರಿಗೆ ಸ್ವಲ್ಪ ಮಾತುಕತೆ ಸ್ಟಾರ್ಟ್ ಆಯಿತು. ಒಂದು 3 ವರ್ಷ ಆಗಿತ್ತು ಇವಾಗ. 3 ವರ್ಷದಿಂದನೂ ನನ್ನ ಗಂಡ ಅತ್ತೆ ಅಮ್ಮನ ಜೊತೆಗೆ ಇದ್ದರು, ನಾನು ನಮ್ಮ ಅಪ್ಪನ ಅಪ್ಪ ಅಮ್ಮನ ಜೊತೆಗೆ ಇದ್ಕೊಂಡು ಮಗಳನ್ನ ಎಜುಕೇಷನ್ ಮಾಡಿಸ್ಕೊಂಡು ಜೀವನ ಮಾಡ್ತಾಯಿದ್ದೆ. ಗಂಡ ಹೆಂಡತಿರು ಫೋನ್ ಮೂಲಕ ಮಾತ್ರ ಚೆನ್ನಾಗಿದ್ದು, ನಾನು ಅವ್ರ ಮನೆಗೆ ಹೋಗಂಗಿಲ್ಲ, ಅವರು ನಮ್ಮ ಮನೆಗೆ ಬರೋಂಗಿಲ್ಲ. ಅದರಿಂದ ಡ್ರಿಂಕ್ಸು ಮೊದಲೇ ಡ್ರಿಂಕ್ಸ್ ಅಭ್ಯಾಸ ಇದ್ದದ್ರಿಂದ ಫುಲ್ ಡ್ರಿಂಕ್ಸ್ಗೆ ಅಡಿಟ್ ಆಗಿದ್ದರು ಯಜಮಾನರು. ಅದರಿಂದಾಗಿ ಹಿಂಸೆ ಜಾಸ್ತಿ ಆಯಿತು ಅಂಥೇಳಿ ಅವರೆಲ್ಲೋ ಡ್ರಿಂಕ್ಸ್ ಬಿಡ್ಸೋಕ್ಕೆ ಅಂಥೇಳಿ ಇದ್ದಕ್ಕಿದ್ದಾಗೆ ನೈಟ್ ಅವ್ರನ್ನ ಕಳಿಸ್ಬಿಟ್ಟಿದ್ರು. ನಾನು ತುಂಬಾ ಹುಡುಕಿ ಎಲ್ಲೂ ಗೊತ್ತಾಗಲಿಲ್ಲ. ಅತ್ತೆ ಮಾವನ ಕೇಳಿದ್ರು, ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಇದ್ದಕ್ಕಿದ್ದಂಗೆ ಸ್ವಿಚ್ ಆಫ್ ಆಯಿತು, ಗಂಡ ಎಲ್ಲಿ ಅಂತ ಗೊತ್ತಾಗಲಿಲ್ಲ. ನಾನು ತುಂಬ ಅಳ್ತಾ ಕೂತಿರ್ಬೇಕಾದ್ರೆ ಸೌಮ್ಯ ಅನ್ನೋರು ನನಗೆ ಹೇಳಿದ್ರು, ಹೋಗಿ ಈ ಥರ ಜಯಶೀಲ ಅನ್ನೋರಿಗೆ ಕಂಪ್ಲೇಂಟ್ ಕೊಡಿ ಅಂತೇಳಿ. ಅವ್ರ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ನಮ್ಮ ಅತ್ತೆ ಮಾವನೇ ಕಳಿಸಿದ್ದಾರೆ ಅಂತಂದ್ರೆ ಇಲ್ಲ ಮಿಸ್ಸಿಂಗ್ ಕಂಪ್ಲೇಂಟ್ ಅಷ್ಟೇ ತಗೊಳಕ್ಕಾಗೋದು ಅಂತೇಳ್ಬಿಟ್ಟು ತಗೊಂಡ್ರು. ಸಿಂಪಲಾಗಿ ಕಂಪ್ಲೇಂಟ್ ಅಷ್ಟೇ ತಗೊಂಡ್ರು. ಅವ್ರಿಗೆ ನೋಟಿಸ್ ಕಳಿಸಿದ್ದಾರೆ. ಕಳಿಸಿದ ಮೇಲೆ ಅತ್ತೆ ಮಾವ ಬಂದು ಈ ಥರ ನಾವು ಡ್ರಿಂಕ್ಸ್ ಬಿಡ್ಸಕ್ಕೆ ಕಳಿಸಿದ್ದೀವಿ ನಮ್ಮ ಮಗನ್ನ, ನಾವು ಇನ್ನು 2 ತಿಂಗಳು ಬಿಟ್ಟು ಕರ್ಕೊಬಂದು ಒಪ್ಪಿಸ್ತೀವಿ ಅಂತೇಳಿ ಹೇಳ್ಬಿಟ್ಟು ಹೋದರು. ತುಂಬ ಗಲಾಟೆ ಮಾಡಿ ಹೇಳ್ಬಿಟ್ಟು ಹೋದರು. 2 ತಿಂಗಳ ನಂತರ ಕರ್ಕೊಂಬರ್ತೀವಿ ಅಂತೇಳಿದರು. ಕರ್ಕೊಂಬಂದಮೇಲೆ ಕೂತ್ಕೊಂಡು ಪಂಚಾಯತಿ ಎಲ್ಲ ಮಾಡಿ ಒಂದು ತೀರ್ಮಾನಕ್ಕೆ ಬಂದರು. ಸಾಂತ್ವನ ಕೇಂದ್ರ ಇದೆ ಅಂತ ಗೊತ್ತಿದ್ರೆ ನಾನು ಮೊದಲೇ ಹೋಗಿ ಬೇಗನೆ ಸೆಟ್ಲ್ ಮಾಡ್ಕೋಬೋದಿತ್ತು. ನ್ಯಾಯ ಪಂಚಾಯತಿ ಅಂದ್ಕೊಂಡು ಕೂತಾಗ ಅಲ್ಲೆಲ್ಲ ಎದ್ದಾಕ್ಬಿಟ್ಟು ಎದ್ಬಿಡ್ತಾರೆ. 4 ಜನ ನಮ್ಮ ಕಡೆ ಮಾತಾಡ್ಬೋದು, ಇನ್ನು 4 ಜನ ಅತ್ತೆ ಮಾವನ ಕಡೆ ಮಾತಾಡ್ಬೋದು. ಅದ್ರ ಬದಲಿಗೆ ಇಲ್ಲಿ ಸಾಂತ್ವನ ಕೇಂದ್ರಕ್ಕೆ ಕಂಪ್ಲೇಂಟ್ ಅಂತ ಹೋದಾಗ ಇದೊಂದು ಆಫೀಸ್ ಆದ್ದರಿಂದ ಇದು ಮಾತು ಒಪ್ಕೊಳ್ಳೇಬೇಕಾಗುತ್ತೆ ಸಾಂತ್ವನ ಕೇಂದ್ರದಲ್ಲಿ. ಇಲ್ಲಾಂದರೆ ಅವರು ಹೆಲ್ಪ್ ಮಾಡಿ ಮುಂದೆ ಎಲ್ಲಿ ಕಳಿಸ್ಕೊಡ್ಬೇಕು, ಯಾವ ಸ್ಟೇಷನ್ ಕಳಿಸ್ಕೊಡ್ಬೇಕು, ಪೊಲೀಸ್ನವ್ರು ಕರೆಸ್ಬೇಕು, ಏನು ಮಾಡಬೇಕು ಎಲ್ಲ ಅವರೇ ಮಾಡ್ತಾರೆ. ನಮ್ಮ ಪರವಾಗಿ ಅವರೇ ಹೆಲ್ಪ್ ಮಾಡಿ ಏನು ಹೆಲ್ಪ್ ಮಾಡಬೇಕು ಎಲ್ಲನೂ ಮಾಡ್ತಾರೆ. ಅದರಿಂದ ಸಾಂತ್ವನ ಕೇಂದ್ರ ಕೊಡೋದ್ರಿಂದ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅನಿಸುತ್ತೆ. ನನ್ನ ಹೆಸರು ಯೋಗೇಶ್ ಅಂತ, ಕೆನಾರ ತಾಲೂಕು ಚಂದಗಲ್ ಗ್ರಾಮದವನು. ನಾನು ಹುಣಸೂರನ್ನ ಮೊದಲು ಬಿಸ್ನೆಸ್ ಮಾಡ್ತಾ ಇರುವಾಗ ಚೆನ್ನಾಗೇ ಇದ್ದೆ. ಒಂದೂವರೆ ವರ್ಷ ಚೆನ್ನಾಗಿರ್ಬೇಕಾದ್ರೆ ನಾನು ಇರ್ತೀನಿ, ನಾನು ಎಲ್ಲ ಸುಖವಾಗಿ ಚೆನ್ನಾಗೇ ಇದ್ದು. ಆಮೇಲೆ ನಾನು ಕುಡಿತದಿಂದ ಸಿಹಿ ಜಾಸ್ತಿ ಇದ್ದೆ.
ಪುನಃ ನನ್ನ ಕುಡಿತ ಜಾಸ್ತಿ ಆದ್ದರಿಂದ ನಮ್ಮ ತಾಯಿ ನನ್ನ ಶ್ರೀರಾಮಪುರದಲ್ಲಿರುವ ಜೀವನ ಫೌಂಡೇಶನ್ಗೆ ಕುಡಿತ ಬಿಡೋಕ್ಕೆ ಹಾಕಿದ್ರು. ಅದೇ ರೀತಿ ನಾನು 3 ತಿಂಗಳಾಯ್ತು ಬಂದಾದಮೇಲೆ ನಮ್ಮ ತಾಯಿ ತಂದೆ ನನ್ನ ಹೆಂಡತಿ ನಮ್ಮ ಮಾವ ಎಲ್ಲ ಸೇರಿ ಮಹಿಳೆ ಸಹಾಯದಿಂದ ಒಂದು ತೀರ್ಮಾನ ಕೊಟ್ಟರು, ಈ ಥರ ಬೇರೆ ಇದ್ದರೆ ಏನೂ ಆಗೋಲ್ಲ, ಗಂಡು ಹೆಂಡ್ತಿರು ಚೆನ್ನಾಗಿರಬೇಕು, ಇಲ್ಲಿ ಭಾನು ಮೇಡಮ್ ಅಂತ ಎಲ್ಲಿದ್ದರು ಅಲ್ಲಿ ಆಸಾ ಮೇಡಮ್ ಅಂತಿದ್ರು, ಎಲ್ಲ ಕೂರಿಸಿ ನಮ್ಮ ತಂದೆ ತಾಯಿಗೆ ಒಂದು ತಿಳುವಳಿಕೆ ಹೇಳಿ ಈಗ ನಾವು ಗಂಡು ಹೆಂಡ್ತಿ ಮಗಳು ಎಲ್ಲ ಚೆನ್ನಾಗಿದ್ದೀವಿ, ನಮ್ಮ ಸಂಸಾರ ನಾನು ನನ್ನ ಹೆಂಡ್ತಿ ಮಕ್ಕಳು ಜೊತೆಯಲ್ಲಿದ್ದರೆ ಏನು ಬೇಕಾದ್ರೂ ಜಯಿಸ್ಬೋದು ಅನ್ನೋದು ನನ್ನ ನಂಬಿಕೆ. ಇನ್ನು ಬೇರೆಯವ್ರಿಗೆ ತಿಳಿಸ್ಬೇಕಂದ್ರೆ ಮದುವೆ ಆದಮೇಲೆ ಹೆಂಡ್ತಿ ಮಕ್ಕಳ ಚೆನ್ನಾಗಿ ನೋಡ್ಕೋಬೇಕು, ದುಶ್ಚಟದಿಂದ ದೂರ ಇರಬೇಕು, ನಿಮ್ಗೇನಾರೇ ತೊಂದರೆಗಳಿದ್ದರೆ ಕೋರ್ಟು ಕಚೇರಿಗೆ ಹತ್ತನೇ ಮಹಿಳಾ ಸಹಾಯಣೆಗೆ ಭೇಟಿ ಕೊಡಿ, ನಿಮ್ಮ ಜೀವನ ಸುಖವಾಗಿರಲಿ ಅಂತ ನಾನು ಕೇಳ್ತೀನಿ. ನೋಡಿದ್ರಕ್ಕ ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ, ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಷ್ಟೇ. ಇದ್ಯಾಕೆ ಇನ್ನೂ ಹಾಡು ಬರಲಿಲ್ಲ ಅಂದ್ರ ಅಕ್ಕ ಬಂದ್ರಕ್ಕ ಮತ್ತೆ ಹಾಡು ಶುರು ಮಾಡಿ. ನಾವು ಕೃಷ್ಣಾಪುರ ರಾಜಾಮಣಿ ಲತಾ ಅಂತ ನನ್ನ ಹೆಸರು ಕೃಷ್ಣಾಪುರ. ಏನೋಡು ಮೈ ನೆರೋದ ಏನೋಟೋ ಮಾಯ ನೆರೋದ ಯಾವಾಗಳೊಗಲೇ ಮಾಯ ನೆರೋದ ಯಾವಾಗಳೊಗಲೇ ಮಯ ನೆರೋದಾರ ತೋ ರಾಂಬ ಯಾವ ಅಮ್ಮ ಕಂಡೋ ನೋಡೋದಾಳೋ ಯಾವ ಅಮ್ಮ ಕಂಡೋ ನೋಡೋದಾಳೋ ಮಹಾಲಕ್ಷ್ಮಿ ನಿಮ್ಮತ್ತೇಗ ಕಂಡೋ ನೋಡೋದಾಳೋ ಶೋಭಾನವೇ ಶೋಭಾನವೆಲ್ಲ ಶಿವಾನಿಗ ಶೋಭಾನವೇ ಮಲ್ಲಿಗೊನದಲ್ಲೇ ನಲ್ಲ ಮೈನ್ಯಾರೋದಾಳೋ ಮಲ್ಲಿಗ ಹೂವೇ ಬರಬೇಕು ಮಲ್ಲಿಗ ಹೂವೇ ಬರಬೇಕು ನಮ್ಮ ಮನೋಗ ನಲ್ಲ ಮೈನ್ಯಾರೋದಾಳೋಗಲೇ ಸಂಪಿಗೊನದಲ್ಲೇ ಕೆಂಪಿ ಮೈನ್ಯಾರೋದಾಳೋ ಸಂಪಿಗ ಹೂವೇ ಬರಬೇಕು ಸಂಪಿಗ ಹೂವೇ ಬರಬೇಕು ನಮ್ಮ ಮನೋಗ ಕೆಂಪಿ ಮೈನ್ಯಾರೋದಾಳೋಗಲೇ ಜಾಜೀವನದಲ್ಲೇ ಜಾಣ ಮೈನ್ಯಾರೋದಾಳೋ ಜಾಜಿಯ ಹೂವೇ ಬರಬೇಕು ಜಾಜಿಯ ಹೂವೇ ಬರಬೇಕು ನಮ್ಮ ಮನೋಗ ಜಾಣ ಮೈನ್ಯಾರೋದಾಳೋಗಲೇ ಏನುಂಡು ಮೈನ್ಯಾರೋದ ಏನೋಟೋ ಮಾಯ ನೆರೋದ ಯಾವಾಗಳೊಗಲೇ ಮಾಯ ನೆರೋದ ಬಾನವೇ ಶೋಭಾನವೆಲ್ಲ ಶಿವಾನೀಗ ಶೋಭಾನವೇ. ನೋಡ್ರಕ್ಕ ನಿಮ್ಮ ಹಾಡು ಕೇಳಿ ಎಲ್ಲರೂ ಬಾಯಲ್ಲೂ ಅದೇ ಹಾಡು ಗುಣುಕ್ತವ್ರೆ. ಹಂಗೇನೆ ಕಳೆದ ತಿಂಗಳು IT ಫಾರ್ ಚೇಂಜ್ ಪ್ರಕ್ರಿಯೆ ಸಂಸ್ಥೆಯವರು ಏನೆಲ್ಲ ಕಾರ್ಯಕ್ರಮ ಮಾಡವ್ರೆ ಅಂತ ನೋಡವ ಬನ್ನಿ. IT ಫಾರ್ ಚೇಂಜ್ ಪ್ರಕ್ರಿಯೆಯಿಂದ ಹುಣಸೂರು ತಾಲೂಕಿನ ಅತಿಗುಪ್ಪೆ ಶಿರಿಯೂರು ಹೆಜ್ಜೋಡ್ಲು ಮತ್ತು ಮುಳ್ಳೂರು ಗ್ರಾಮಗಳ ಕಿಶೋರಿಯರಿಗೆ ತಂತ್ರಜ್ಞಾನ ಮತ್ತು ಸಾಮಾಜಿಕ ವಿಷಯಗಳ ಬಗ್ಗೆ ತರಬೇತಿಯನ್ನು ನೀಡಲಾಯಿತು. ಭರತವಾಡಿ ನಮ್ಮ ಮಾಹಿತಿ ಕೇಂದ್ರದ 3ನೇ ವಾರ್ಷಿಕೋತ್ಸವವನ್ನು ಸಂಘ ಮಹಿಳೆಯರ ಮುಂದಾಳತ್ವದಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಗ್ರಾಮದ ಮಹಿಳೆಯರು ಮತ್ತು ಪುರುಷರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಆರೋಗ್ಯ ಮತ್ತು ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸಲಾಯಿತು. ಮುಂದಿನ ತಿಂಗಳು ಇನ್ನೂ ಹೊಸ ಹೊಸ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ಬರ್ಲಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ಸುಮನಾ ರವೀಂದ್ರ, ವಕೀಲರು ಮೈಸೂರು. ಸವಿತಾ ಆಪ್ತ ಸಮಾಲೋಚಕಿ, ಸಾಂತ್ವನ ಮಹಿಳಾ ಸಹಾಯವಾಣಿ ಕೇಂದ್ರ ಹುಣಸೂರು. ಜ್ಯೋತಿ HD ಕೋಟೆ. ಲತಾ ಮತ್ತು ರಾಜಮಣಿ ಕೃಷ್ಣಾಪುರ. ಮುಳ್ಳೂರು, ಅತ್ತಿಗುಪ್ಪೆ, ಹೆಜ್ಜೋಡ್ಲು ಮತ್ತು ಶಿರಿಯೂರು ಗ್ರಾಮದ ಕಿಶೋರಿಯರು ಹಾಗೂ ನಮ್ಮ ಮಾಹಿತಿ ಕೇಂದ್ರಗಳು. ಧನ್ಯವಾದಗಳು.